ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೆ ಅಥರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ದ್ವಿತೀಯ ಪಿ ಯು ಸಿ ಭಾರತದ ಇತಿಹಾಸ ಅಧ್ಯಾಯ ನಾಲ್ಕು ಪಾಯಿಂಟ್ ಎರಡು ಹೊಸ ಧರ್ಮಗಳ ಉದಯ ಸಾಮಾನ್ಯ ಶಕ ಪೂರ್ವ ಆರನೇ ಶತಮಾನದಲ್ಲಿ ಭಾರತ ಸಮಾಜದಲ್ಲಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆ ವಿರುದ್ಧ ಪ್ರತಿಭಟನೆಗಳು ನಡೀತವೆ ಅಂದಿನ ಸಮಾಜದಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ಅನ್ಯಾಯ ಕಠಿಣವಾದ ಆಚರಣೆಗಳ ವಿರುದ್ಧ ಒಂದು ಚಳುವಳಿಯೇ ನಡೀತದೆ ಸರಳ ಧರ್ಮ ಸರಳ ಆಧ್ಯಾತ್ಮಿಕ ಕ್ರಮದ ಮೂಲಕ ಅಂದಿನ ಕಾಲದ ಒಂದು ಅಗತ್ಯತೆಯಾಗಿತ್ತು ಇದನ್ನು ನೀಗಿಸಿದವರು ಮಹಾವೀರ ಮತ್ತು ಬುದ್ಧ ಹೊಸ ಧರ್ಮಗಳು ಉದಯ ಆಗಲಿಕ್ಕೆ ಸಾಕಷ್ಟು ಕಾರಣಗಳಿದ್ವು ಅದರಲ್ಲಿ ಮೊದಲನೇದಾಗಿ ವೈದಿಕ ಧರ್ಮದಲ್ಲಿನ ಗೊಂದಲಗಳು ಆರಂಭದಲ್ಲಿ ವೈದಿಕ ಧರ್ಮ ಯಾವುದೇ ಜಟಿಲತೆಗಳಿಲ್ಲದೆ ಸರಳವಾಗಿತ್ತು ನಂತರ ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು ಧರ್ಮದೊಳಗೆ ನುಸುಳ್ತವೆ ಜನರು ಅಸಂತುಷ್ಟರಾಗ್ತಾರೆ ಬದಲಾವಣೆಯನ್ನು ಬಯಸ್ತಾರೆ ಅವರೆಲ್ಲ ಹೊಸ ಧರ್ಮಗಳಲ್ಲಿ ತಾವು ಬಯಸಿದ್ದನ್ನು ಕಂಡುಕೊಂಡಿರ್ತಕ್ಕಂಥವ್ರು ಎರಡನೇದಾಗಿ ಪುರೋಹಿತ ವರ್ಗದ ಪರಮಾಧಿಕಾರ ವೈದಿಕ ಪರಂಪರೆಯಲ್ಲಿರ್ತಕ್ಕಂಥ ಬ್ರಾಹ್ಮಣರು ಇತರ ಜಾತಿಗಳ ಮೇಲೆ ಪರಮಾಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಜನರಿಗೆ ಪುರೋಹಿತರಿಲ್ಲದೆ ಯಜ್ಞಗಳನ್ನು ಮಾಡೋದು ಅಸಾಧ್ಯವಾಗ್ತದೆ ಏಕೆಂದರೆ ಆ ಯಜ್ಞ ಯಾಗಾದಿಗಳನ್ನು ಪುರೋಹಿತರೇ ನಡೆಸ್ತಾ ಬ್ರಾಹ್ಮಣರು ಅನೇಕ ವಿಶೇಷ ಸೌಲಭ್ಯಗಳನ್ನು ಪಡ್ಕೊಂಡು ಅದನ್ನು ಅನುಭವಿಸ್ತಾ ಇದ್ದರು ಜೊತೆಗೆ ಸಮಾಜದಲ್ಲಿ ಎಲ್ಲರಿಗಿಂತ ನಾವುಗಳು ಶ್ರೇಷ್ಠರು ಅಂಥೇಳಿ ತಿಳ್ಕೊಂಡಿದ್ದರು ಮೂರನೇದಾಗಿ ಪ್ರಾಣಿ ಬಲಿ ಪ್ರಾಣಿ ಬಲಿ ಶಾಸ್ತ್ರ ವಿಧಿಗಳ ಒಂದು ಭಾಗವಾಗಿತ್ತು ಇವುಗಳ ಆಚರಣೆ ಕೂಡ ತುಂಬ ದುಬಾರಿಯಾಗಿರ್ತಕ್ಕಂಥದ್ದು ಹೀಗಾಗಿ ಜನ ಅಸ್ತಿತ್ವದಲ್ಲಿದ್ದ ಧರ್ಮದಲ್ಲಿನ ನಂಬಿಕೆಯನ್ನು ಕಳ್ಕೋತಾರೆ ಋಗ್ವೇದದ ಕಾಲದ ಧಾರ್ಮಿಕ ವಿಧಿ ಧರ್ಮಾಚರಣೆ ಉತ್ತರ ವೇದ ಕಾಲದಲ್ಲಿ ಸಂಕೀರ್ಣವಾಗಲಿಕ್ಕೆ ಪ್ರಾರಂಭವಾಗ್ತದೆ ಲೌಕಿಕ ಪ್ರಾಪ್ತಿಗಳಾಗಿರ್ತಕ್ಕಂಥ ಮಕ್ಕಳನ್ನು ಪಡೆಯಲು ಯುದ್ಧದಲ್ಲಿ ಜಯವನ್ನು ಗಳಿಸಲಿಕ್ಕೆ ರೋಗ ಗುಣಪಡಿಸಲಿಕ್ಕೆ ಜೊತೆಗೆ ಮುಕ್ತಿಯನ್ನು ಪಡೆದು ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಯಾಗ ಮತ್ತು ಶಾಸ್ತ್ರೋಕ್ತ ವಿಧಿಗಳನ್ನು ಮಾಡಲಿಕ್ಕೆ ಸಲಹೆ ಮಾಡ್ತಾ ಇದ್ದರು ವಿಚಾರವಾದಿಗಳು ಅವುಗಳನ್ನು ವ್ಯರ್ಥ ಅಂತೇಳಿ ಭಾವಿಸಿದರು ಮಂತ್ರಗಳ ಪಠಣ ಸಂಸ್ಕೃತದಲ್ಲಿದ್ದ ವೈದಿಕ ಸಾಹಿತ್ಯದ ಮೇಲೆ ಪುರೋಹಿತರ ಪ್ರಭುತ್ವ ಇತ್ತು ಜನಸಾಮಾನ್ಯರಿಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಇರಲಿಲ್ಲ ಸ್ಪಷ್ಟ ತಿಳುವಳಿಕೆಯ ಕೊರತೆಯಿಂದ ಜನರು ಮಂತ್ರ ಪಟ್ಟಣೆಯಲ್ಲಿ ಇದ್ದರತಕ್ಕಂಥ ನಂಬಿಕೆಯನ್ನು ಕಳ್ಕೋತಾರೆ ಇನ್ನೊಂದು ಕಾರಣ ಜಾತಿ ಪದ್ಧತಿ ವೈದಿಕ ಸಂಸ್ಕೃತಿಯ ಕಾಲಘಟ್ಟದಲ್ಲಿ ಸಾಮಾಜಿಕ ವ್ಯವಸ್ಥೆ ಜಟಿಲವಾಗಿತ್ತು ಬೇರೆ ಬೇರೆ ಜಾತಿಗಳ ಮಧ್ಯೆ ಭೇದ ಭಾವ ಇತ್ತು ಬ್ರಾಹ್ಮಣರು ಉನ್ನತವಾದ ಸ್ಥಾನವನ್ನು ಹೊಂದಿದ್ದರು ಒಟ್ಟಾರೆ ಸಮಾಜದಲ್ಲಿನ ಅಸಮಾನತೆಯಿಂದಾಗಿ ಜನ ಅತೃಪ್ತರಾಗಿದ್ದರು ಶೂದ್ರರು ಅಂದರೆ ಸಮಾಜದಲ್ಲಿ ಅತ್ಯಂತ ಕೆಲ ಸ್ತರದಲ್ಲಿರ್ತಕ್ಕಂಥ ಶೂದ್ರರು ಹೇಳಿಕೊಳ್ಳಲಾಗದ ಸಂಕಷ್ಟಗಳಿಗೆ ಗುರಿಯಾಗಿದ್ದರು ಮತ್ತೊಂದು ಕಾರಣ ಮಹಾನ್ ವ್ಯಕ್ತಿಗಳ ಜನನ ಜನರು ಅಸಂತುಷ್ಟರು ಮತ್ತು ಅತೃಪ್ತರಾಗಿದ್ದಾಗ ಮಹಾವೀರ ಮತ್ತು ಗೌತಮ ಬುದ್ಧನಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು ಜನಿಸ್ತಾರೆ ಇವರು ಸರಳವಾದ ತತ್ವಗಳನ್ನು ಜನರು ಆಡ್ತಕ್ಕಂತಹ ಭಾಷೆಯಲ್ಲಿಯೇ ಬೋಧನೆ ಮಾಡ್ತಾರೆ ಹೊಸ ಧರ್ಮಗಳು ಬೋಧಿಸಿದ ಸರಳ ಮುಕ್ತಿ ಮಾರ್ಗದಿಂದಾಗಿ ಸಾಮಾನ್ಯರು ಹೊಸ ಧರ್ಮಗಳತ್ತ ಆಕರ್ಷಣೆಯನ್ನು ಹೊಂದಾರೆ ಎರಡು ಧರ್ಮಗಳಲ್ಲಿ ಮೊದಲನೇದಾಗಿ ಜೈನ ಧರ್ಮದ ಬಗ್ಗೆ ನೋಡೋಣ ನಾನು ಜೈನ ಧರ್ಮ ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಈ ಧರ್ಮದಲ್ಲಿ ಇಪ್ಪತ್ನಾಲ್ಕು ಜನ ತೀರ್ಥಂಕರು ಆಗಿ ಹೋಗಿದ್ದಾರೆ ಋಷಭನಾಥ ಈತ ಮೊದಲ ತೀರ್ಥಂಕರ ಮತ್ತು ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ ಅನ್ನೋ ಅಂದು ಜೈನರು ನಂಬಿದ್ದಾರೆ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಸ್ವಸ್ತಿಕ್ ಜೈನ ಧರ್ಮದ ಪವಿತ್ರವಾಗಿರ್ತಕ್ಕಂಥ ಚಿಹ್ನೆ ಪಾರ್ಶ್ವನಾಥ ಮೂವತ್ತನೇ ವಯಸ್ಸಿಗೆ ಪರಮ ಜ್ಞಾನವನ್ನು ಪಡ್ಕೊಂಡಿದ್ದ ಆತ ನಾಲ್ಕು ಮಹಾನ್ ತತ್ವಗಳನ್ನು ಬೋಧನೆ ಮಾಡಿರ್ತಕ್ಕಂಥವರು ಮೊದಲ ತತ್ವ ಅಹಿಂಸೆ ಅಂದರೆ ಹಿಂಸೆಯನ್ನು ಮಾಡದೇ ಇರತಕ್ಕಂಥದ್ದು ಎರಡನೇದು ಸತ್ಯ ಅಂದರೆ ಸುಳ್ಳನ್ನು ಹೇಳದೇ ಇರತಕ್ಕಂಥದ್ದು ಮೂರನೇದಾಗಿ ಆಸ್ತಿಯ ಅಂದರೆ ಕಳತನವನ್ನು ಮಾಡದೇ ಇರತಕ್ಕಂಥದ್ದು ನಾಲ್ಕನೇದಾಗಿ ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದೇ ಇರತಕ್ಕಂಥದ್ದು ಈ ಬೋಧನೆಗಳು ಜೈನ ಧರ್ಮದ ಮೂಲಭೂತ ತತ್ವಗಳಾಗಿರ್ತಕ್ಕಂಥದ್ದು ಈ ಇಪ್ಪತ್ನಾಲ್ಕು ಜನ ತೀರ್ಥಂಕರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ತೀರ್ಥಂಕರ ಅಂತಂದರೆ ಕೊನೆಯ ಇಪ್ಪತ್ನಾಲ್ಕನೇ ತೀರ್ಥಂಕರನಾಗಿರ್ತಕ್ಕಂಥ ವರ್ಧಮಾನ ಮಹಾವೀರ ವರ್ಧಮಾನ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಮಾನ್ಯ ಶಕ ಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸ್ತಾನೆ ಅವನ ತಂದೆ ರಾಜ ಸಿದ್ಧಾರ್ಥ ತಾಯಿ ರಾಣಿ ತ್ರಿಶಾಲದೇವಿ ದೇವಿ ಸಿದ್ಧಾರ್ಥ ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದ ವರ್ಧಮಾನ ಹದಿನೆಂಟು ವಯಸ್ಸಿನಲ್ಲಿ ರಾಜಕುಮಾರಿಯಾಗಿರ್ತಕ್ಕಂಥ ಯಶೋಧಳನ್ನ ಮದುವೆ ಆಗ್ತಾನೆ ಆತನಿಗೆ ಪ್ರಿಯ ದರ್ಶಿನಿ ಅಂತಕ್ಕಂಥ ಮಗಳಿದ್ಲು ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಉಡುಪಣ್ಣ ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸ್ತಾನೆ ಆತ ಸನ್ಯಾಸಿಯಾಗಿ ಜೀವನದ ಸತ್ಯವನ್ನು ಅರಿಸುತ್ತಾ ಸಂಚಾರವನ್ನು ಮಾಡ್ತಾನೆ ಸುಮಾರು ಹದಿಮೂರು ವರ್ಷಗಳ ಕಾಲ ತನ್ನ ದೇಹವನ್ನು ದಂಡಿಸಿ ಆಳವಾಗಿರ್ತಕ್ಕಂಥ ಧ್ಯಾನ ಮಾಡುತ್ತಾ ಜೀವನವನ್ನು ನಡೆಸ್ತಾನೆ ವೈಶಾಖದ ಹತ್ತನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ವರ್ಧಮಾನಿಗೆ ಜ್ಞಾನೋದಯ ಆಗ್ತದೆ ಅವನು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡಿತಾನೆ ಕೇವಲ ಆಗ್ತಾನೆ ಅಂದರೆ ಸರ್ವಜ್ಞ ಎಲ್ಲವನ್ನು ಅರಿತುಕೊಂಡವನು ಅಥವಾ ಜೀನಾ ಅಂಥೇಳಿ ಕರೀತಾರೆ ಅಂದರೆ ಇಂದ್ರಿಯವನ್ನು ನಿಗ್ರಹಿಸಿರ್ತಕ್ಕಂಥವನು ತದನಂತರ ಈತ ವರ್ಧಮಾನ ಮಹಾವೀರ ಅಂಥೇಳಿ ಕರೆಸಿಕೊಂಡಿರ್ತಕ್ಕಂಥವನು ಕೈವೆಲ್ಯ ಜ್ಞಾನವನ್ನು ಪಡೆದುಕೊಂಡ ನಂತರ ಮೂವತ್ತು ವರ್ಷಗಳ ಕಾಲ ಅಂದಿನ ಭಾರತದ ಕೋಸಲ ಮಗದ ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸ್ತಾ ಪ್ರವಾಸವನ್ನು ಕೈಗೊಳ್ತಾನೆ ತನ್ನ ಎಪ್ಪತ್ತ ಎರಡನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜ್ಯಗೃಹದ ಸಮೀಪ ಇರತಕ್ಕಂಥ ಪಾವ ಅಂತಕ್ಕಂಥ ಸ್ಥಳದಲ್ಲಿ ಶಕ ಪೂರ್ವ ಐದುನೂರ ಇಪ್ಪತ್ತೇಳರಲ್ಲಿ ಮರಣವನ್ನು ಹೊಂದ್ತಾನೆ ಅಂದರೆ ನಿರ್ವಾಣವನ್ನು ಹೊಂದಿರತಕ್ಕಂಥವನು ಮಹಾವೀರ ಗೌತಮ ಬುದ್ಧನ ಬುದ್ಧನ ಸಮಕಾಲಿನ ಆದರೆ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿ ಆಗಿಲ್ಲ ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಮುಕ್ತವಾಗಿದ್ದ ಧಾರ್ಮಿಕ ವ್ಯವಸ್ಥೆಯೊಂದನ್ನು ಮಹಾವೀರ ಸ್ಥಾಪನೆ ಮಾಡ್ತಾನೆ ಈತ ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕರಿಸಿರ್ತಕ್ಕಂಥ ಮಹಾವೀರ ಬೋಧೆಗಳನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಮಹಾವೀರ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧನೆ ಮಾಡ್ತಾನೆ ಪಂಚಶೀಲ ತತ್ವಗಳು ಅಂತಂದರೆ ಮೊದಲನೇದಾಗಿ ಸತ್ಯ ಎರಡನೇದಾಗಿ ಅಹಿಂಸೆ ಮೂರನೇದಾಗಿ ಆಸ್ತೆಯ ನಾಲ್ಕನೇದಾಗಿ ಅಪರಿಗ್ರಹ ಐದನೇದಾಗಿ ಬ್ರಹ್ಮಚರ್ಯ ಅಂದರೆ ಪವಿತ್ರತೆ ಇವು ಐದು ಮಹಾವೀರ ಬೋಧನೆ ಮಾಡಿರ್ತಕ್ಕಂಥ ಪಂಚಶೀಲ ತತ್ವಗಳಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಈತ ತ್ರಿರತ್ನಗಳನ್ನು ಬೋಧನೆ ಮಾಡ್ತಾನೆ ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ದ ಈತ ಜಾತಿ ಪದ್ಧತಿ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದನ್ನು ಖಂಡನೆ ಮಾಡ್ತಾನೆ ಅಹಿಂಸೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರತಕ್ಕಂಥವನು ಪ್ರಾಣಿ ಪಕ್ಷಿ ಗಿಡ ಮರ ಕಲ್ಲು ಮಣ್ಣು ನೀರು ಬೆಂಕಿ ಮುಂತಾದವು ಸಹ ಜೀವ ಹೊಂದಿರೋದರಿಂದ ಯಾವುದೇ ಜೀವಾತ್ಮಗಳಿಗೆ ಹಿಂಸೆಯನ್ನು ನೀಡಬಾರ್ದು ಅಂಥೇಳಿ ಪ್ರತಿಪಾದನೆಯನ್ನು ಮಾಡ್ತಾನೆ ಈತ ನಿರ್ವಾಣಕ್ಕಾಗಿ ಅಥವಾ ಮೋಕ್ಷ ಸಾಧನೆಗಾಗಿ ಸನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವನು ಈತನಿಗೆ ಗಣಾಧರ್ ಎಂಬ ಹನ್ನೊಂದು ಜನ ಶಿಷ್ಯರಿದ್ದರು ಜೈನ ಧರ್ಮದ ಪ್ರಸಾರ ಆರಂಭದಲ್ಲಿ ಜೈನ ಧರ್ಮ ಕೋಸಲ ಮಗದ ವಿದೇಹ ಅಂಗರಾಜ್ಯಗಳಿಗೆ ಸೀಮಿತವಾಗಿತ್ತು ಅಜಾತ ಶತ್ರು ಬಿಂಬಿಸಾರ ಚಂದ್ರಗುಪ್ತ ಮೌರ್ಯ ಮುಂತಾದ ರಾಜರು ನೀಡಿರತಕ್ಕಂಥ ಪ್ರೋತ್ಸಾಹದಿಂದಾಗಿ ಭಾರತದಾದ್ಯಂತ ಅದು ಪ್ರಸಾರಗೊಳ್ಳುತ್ತದೆ ಚಂದ್ರಗುಪ್ತ ಮೌರ್ಯನ ಕೊನೆಯ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಉಂಟಾಗ್ತದೆ ಚಂದ್ರಗುಪ್ತ ಮೌರ್ಯ ಭದ್ರಬಾಹುವಿನ ಜೊತೆಗೆ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ವಲಸೆ ಬರ್ತಾನೆ ಶ್ರವಣ ಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲೆ ನಿಂತು ಸಲೇಖನ ಋತವನ್ನು ಕೈಗೊಂಡು ಮರಣವನ್ನು ಹೊಂದಿರತಕ್ಕಂಥನು ನಂತರ ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡ್ತಾರೆ ಜೈನ ಧರ್ಮವನ್ನು ಪ್ರಸಾರ ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಆದ್ದರಿಂದ ಭಾರತದ ಇತರ ಭಾಗಗಳಾಗಿರ್ತಕ್ಕಂಥ ಕರ್ನಾಟಕ ಗುಜರಾತ್ ರಾಜಸ್ಥಾನಗಳಲ್ಲಿ ಜೈನ ಧರ್ಮ ಹೆಚ್ಚು ಪ್ರಸಾರವನ್ನು ಪಡೀತದೆ ಜೈನ ಸಭೆಗಳು ಎರಡು ಜೈನ ಸಭೆಗಳನ್ನು ಸಂಘಟನೆ ಮಾಡಲಾಗಿತ್ತು ಮೊದಲನೇ ಜೈನ ಸಭೆ ಜರುಗಿದ್ದು ಸಾಮಾನ್ಯ ಶಕ ಪೂರ್ವ ಮುನ್ನೂರರಲ್ಲಿ ಪಾಟ್ಲಿಪುತ್ರ ನಗರದಲ್ಲಿ ಜರುಗ್ತದೆ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸೋದು ಈ ಒಂದು ಸಮ್ಮೇಳನದ ಉದ್ದೇಶ ಆಗಿತ್ತು ಎರಡನೇ ಸಭೆ ಸಾಮಾನ್ಯ ಸಾಮಾನ್ಯಶಕೆ ಐದುನೂರ ಹನ್ನೆರಡರ ಸುಮಾರಿನಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ಜರುಗುತ್ತದೆ ಇಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೀಲಾಗ್ತದೆ ಇನ್ನು ಜೈನ ಧರ್ಮದ ಪಂಗಡಿಗಳು ಜೈನ ಧರ್ಮದ ಅನುಯಾಯಿಗಳಲ್ಲಿನ ಭಿನ್ನಾಭಿಪ್ರಾಯದಿಂದಾಗಿ ಜೈನ ಧರ್ಮ ಎರಡು ಭಾಗವಾಗಿ ಈ ಭಾಗ ಆಗ್ತದೆ ಒಂದು ಶ್ವೇತಾಂಬರ ಇನ್ನೊಂದು ದಿಗಂಬರ ಶ್ವೇತಾಂಬರ ಅಂತಂದರೆ ಪಾರ್ಶ್ವನಾಥನ ಅನುಯಾಯಿಗಳಾಗಿರ್ತಕ್ಕಂಥವ್ರು ಇವರೆಲ್ಲ ಬಿಳಿಯ ವಸ್ತ್ರಗಳನ್ನು ಧಾರಣೆ ಮಾಡುತ್ತಾ ಇದ್ದರು ದಿಗಂಬರರು ಅಂತಂದರೆ ಮಹಾವೀರ್ನ ಅನುಯಾಯಿಗಳು ಇವರೆಲ್ಲ ನಿರ್ವಸ್ತ್ರಧಾರಿಗಳಾಗಿರ್ತಕ್ಕಂಥದ್ದು ಶ್ವೇತಾಂಬರ ಇವತ್ತು ಉತ್ತರ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ದಕ್ಷಿಣ ಭಾರತದಲ್ಲಿ ದಿಗಂಬರ ಪರಂಪರೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಜೈನ ಸಾಹಿತ್ಯ ಆಗಮ ಸಿದ್ಧಾಂತ ಜೈನರ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಇದರಲ್ಲಿ ನಲವತ್ತೈದರಿಂದ ಐವತ್ತು ಸಂಪುಟಗಳಿದ್ದಾವೆ ಮಹಾವೀರ್ನ ಮೂಲ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಸಿದ್ಧಾಂತ ಪೂರ್ವಗಳನ್ನು ಹದಿನಾಲ್ಕು ಗ್ರಂಥಗಳಲ್ಲಿ ಸಂಗ್ರಹ ಮಾಡಲಾಗಿದೆ ಶ್ವೇತಾಂಬರ ಮತ್ತು ದಿಗಂಬರರಿಬ್ಬರೂ ಹನ್ನೆರಡು ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ ಜೈನ ಪಂಡಿತರು ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ ಅವರು ಕನ್ನಡ ಸಾಹಿತ್ಯವನ್ನು ಅತ್ಯಂತ ಶ್ರೀಮಂತಗೊಳಿಸಿದ್ದಾರೆ ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೆ ಜೈನ ಧರ್ಮ ಸಹಾಯಕವಾಗಿರ್ತಕ್ಕಂಥದ್ದು ಜೈನರು ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಿಸಿದ್ದಾರೆ ಅವರ ಕೆಲವು ಪ್ರಮುಖ ಕೊಡುಗೆಗಳು ಅಂತಂದರೆ ಉದಯಗಿರಿಯ ಹುಲಿಯ ಗುಹೆ ಎಲ್ಲೋರಾದ ಇಂದ್ರಸಭಾ ಓರಿಸ್ಸಾದ ಹಾತಿಗುಂಪ ಗುಹೆ ಇವುಗಳ ಜೊತೆಗೆ ಶ್ರವಣ ಬೆಳಗೊಳದ ಜಗತ್ವಿಖ್ಯಾತ ಗೊಮ್ಮಟೇಶ್ವರನ ವಿಗ್ರಹ ಮೂಢಬಿದ್ರೆಯ ಸಹಸ್ರ ಕಂಬಗಳ ಬಸದಿ ಕರ್ನಾಟಕದಲ್ಲಿನ ಅತ್ಯಂತ ಗಮನಾರ್ಹವಾಗಿರ್ತಕ್ಕಂಥ ಜೈನ ಸ್ಮಾರಕಗಳಾಗಿರ್ತಕ್ಕಂಥದ್ದು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಬೌದ್ಧ ಧರ್ಮದ ಕುರಿತು ತಿಳಿದುಕೊಳ್ಳೋಣ ಇದುವರೆಗೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು